ರಾಣಿ. ರಾಜ ಬರ್ತಿದ್ದಾನೆ. ರಾಣಿ ಏನ್ ಮಾಡೋದೀಗ? ಮ್ಯಾಮ್ ನೀವೇನು ಯೋಚನೆ ಮಾಡಬೇಡಿ, ನಾನು ಹೇಗಾದ್ರೂ ಮಾಡಿ ಅವನ ಜೊತೆ ಮಾತಾಡಿ ವಾಪಸ್ ಕಳಿಸ್ತೇನೆ. ಅಜ್ಜಿ ನೀವು ಮ್ಯಾಮ್ ಜೊತೆನೆ ಇರು. ರಾಣಿ ಶರಮ್ಮ ನೀನ್ಯಾಕಿಲ್ ಬಂದೆ? ಹಲೋ ಏನಿದು? ಮನೆಗ್ ಬಂದವ್ರನ್ನ ಒಳಗ್ ಬನ್ನಿ, ಕಾಫಿ ತಗೊಳ್ಳಿ, ತಿಂಡಿ ತಗೊಳ್ಳಿ ಅನ್ನೋ ಡೀಸೆನ್ಸಿ ಇಲ್ಲ? ಮನೆ ಮುಂದೆ ನಿಲ್ಸಿ ಯಾಕೆ ಬಂದೆ ಅಂತ ಕೇಳ್ತಿದ್ಯಾ? ಹಲೋ, ಅದು ಅತಿಥಿಗಳಿಗೆ. ನೀನ್ ಎನಿಮಿ ಅಲ್ವಾ? ನಿನಗೆ ಈ ತರ ಸ್ವಾಗತ ಸಾಕು. ನನಗೂ ಗೊತ್ತು, ಎನಿವೇ ನೀನ್ ಕರೆದ್ರು ನಾನ್ ಒಳಗ್ ಬರಲ್ಲ. ಅದು ನನಗೂ ಗೊತ್ತು, ಅದಕ್ಕೆ ನಾನು ನಿನ್ನ ಕರೀಲಿಲ್ಲ. ಇದಕ್ಕೇನ್ ಕಡಿಮೆ ಇಲ್ಲ. ಇರ್ಲಿ, ನಿನ್ ಮನೆ ಒಳಗಡೆ ಕಾಲಿಡೋ ಟೈಮ್ ಬಂದಾಯ್ತು. ನೀನ್ ಏನ್ ಮಾಡ್ತಿದ್ಯ ಅಂತ ಎಲ್ರಿಗೂ ಗೊತ್ತಾಗಿದೆ. ಇಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ದಾನೆ, ಒಳಗಡೆ ಹೋಗಿ ಕರ್ಕೊಂಡು ಹೋಗೋದಲ್ವಾ? ಯಾಕೆ ಹೆದರ್ಕೊಂಡ್ಯಾ? ಅಪ್ಪ ನಿನ್ನ ನೋಡ್ಬೇಕಂತೆ, ಆಫೀಸ್ಗೆ ಹೋಗೋ ಮುಂಚೆ ಮನೆಗೆ ಬಂದು ಹೋಗು. ಅದನ್ನ ಫೋನ್ನಲ್ಲೇ ಹೇಳ್ಬೋದಿತ್ತಲ್ಲ, ಇಲ್ಲಿವರೆಗೂ ಬರೋ ತೊಂದರೆ ಯಾಕೆ ತಗೊಂಡೆ? ನಿನ್ ಫೋನ್ ಆನ್ ಆಗಿದ್ರೆ ತಾನೆ ನಿನಗೆ ಹೇಳೋದು, ಅದಕ್ಕೆ ಹೇಳಿದ್ದು. ನೀನ್ ಏನ್ ಮಾಡ್ತಿದ್ಯಾ ಅಂತ ನನಗ್ ಗೊತ್ತಾಯ್ತು ಅಂತ ಫೋನ್ ಆಫ್ ಮಾಡಿ ಆಫೀಸಿಗೆ ಬಂಕ್ ಮಾಡೋ ಪ್ಲಾನ್ ಅಲ್ವಾ? ಅವೆಲ್ಲ ನಡೆಯಲ್ಲ. ಅಬ್ಬಾ ಇಷ್ಟೇನಾ, ನಾನು ಏನೋ ಅಂತ ಅನ್ಕೊಂಡು ಹೆದರು ಬಿಟ್ಟಿದ್ದೆ. ಟೀ ಮಾಡ್ಕೊಂಬಾ. ಅಳಿ ಭಯ ರಾತ್ರಿ ಇದು ಹ್ಯಾಂಗ್ ಓವರ್ ಏನಪ್ಪ? ಇಲ್ಲ ಮಾವ, ತುಂಬಾ ದಿನ ನಂತರ ಕುಡಿದ್ನಲ್ಲ, ಫುಲ್ ಟೈಟ್ ಆಗ್ಬಿಟ್ಟೆ, ತಲೆಬೇರೆ ತುಂಬಾ ಸಿಡಿತಿದೆ. ಸ್ಟ್ರಾಂಗ್ ಆಗಿ ಕಾಫಿ ಕುಡಿದ್ರೆ ಸರಿ ಹೋಗುತ್ತೆ. ಹ್ಯಾಂಗ್ ಓವರ್ಗೆಲ್ಲ ಕಾಫಿ ಕುಡಿದ್ರೆ ಸರಿ ಹೋಗುತ್ತೆ? ರಾತ್ರಿ ಯಾವ್ದು ಹಾಕುದು, ಅದೇ ಒಂದು 30 ಏರ್ಸಿದ್ರೆ ಹ್ಯಾಂಗ್ ಓವರ್ ಡಮರ್. ಹ್ಮ್, ಪ್ರೊಫೆಷನಲ್ ಕುಡುಕ್ನಾಗ ಮಾಡೋ ಪ್ಲಾನ್. ನೀನ್ ಹ್ಯಾಂಗ್ ಓವರ್ಗೆ ಔಷಧಿ ಹೇಳಿದೆ ಕಣಯ್ಯ. ಅದ್ ಸರಿ, ನಿನ್ನ ಕುಡ್ದಾಗ ಅವನು ಕಾಲ್ ಮಾಡಿದ್ನಲ್ಲ, ಅವನ್ ಏನಂದ ಅಂತ ನೆನ್ಪಿದ್ಯಾ? ಫೋನ್ ಬಂದಿತ್ತು, ನೀನು ಅತ್ತೆ ಊರಲ್ಲಿಲ್ಲ ಅಂತೇನೋ ಹೇಳ್ತಾ ಇದ್ದೆ. ಹೌದು ಮಾವ, ಅವನೇನೋ ಅತ್ತೆ ಬಗ್ಗೆ ಮಾತಾಡ್ತಿದ್ದ ಅನ್ಸತ್ತೆ. ಮಾತ್ ಮಾತಿಗೂ ನಿಮ್ಮತ್ತೆ ನಿಮ್ಮತ್ತೆ ಅಂತಿದ್ದ, ಆದ್ರೆ ಏನ್ ಮಾತಾಡ್ತಿದ್ದ ಅಂತ ನೆನ್ಪಾಗ್ತಿಲ್ಲ ಮಾವ. ಅತ್ತೆ ಬಗ್ಗೆ ಏನ್ ಹೇಳಕ್ ಸಾಧ್ಯ? ಅದೇ ಭಯ ಆಗ್ತಿರೋದ್ ಮಾವ, ಅತ್ತೆ ಏನೋ ಎಮರ್ಜೆನ್ಸಿ ಸಿಕ್ಕಾಕೊಂಡು ಅದನ್ನ ಹೇಳಕ್ ಆ ವ್ಯಕ್ತಿ ಕಾಲ್ ಮಾಡಿರ್ತಾನೆ ಅನ್ಕೊಂತೀನಿ. ಹಾಗೆಲ್ಲ ಏನು ಇರಲ್ಲ ಅಳಿಮಯ್ಯ, ಒಂದ್ ವೇಳೆ ಹಾಗಿದ್ದಿದ್ರೆ ರಾಮಣ್ಣನ್ ಫೋನ್ಗೋ ನನ್ ಫೋನ್ಗೋ ಕಾಲ್ ಬರ್ತಾ ಇತ್ತು. ಏನು ಅಂತ ಸರಿಯಾಗಿ ನೀನೇ ಚೆನ್ನಾಗಿ ಜ್ಞಾಪಕ ಮಾಡ್ಕೊಂಡು ನೋಡು. ಇಲ್ಲ ಮಾವ, ಟ್ರೈ ಮಾಡಿ ಮಾಡಿ ಸುಸ್ತಾಗೋಯ್ತು, ಏನು ನೆನ್ಪಾಗ್ತಿಲ್ಲ. ಕೆಲಸ ಮಾಡು, ನಿನ್ ಫೋನ್ ತೆಗಿ, ಕಾಲ್ ಲಿಸ್ಟ್ ಓಪನ್ ಮಾಡು, ಇನ್ಕಮಿಂಗ್ ಕಾಲ್ ಅಲ್ಲಿ ನಂಬರ್ ಇರುತ್ತೆ, ನಂಬರ್ ತಿರ್ಗಾ ಫೋನ್ ಹೊಡಿ, ವಿಷಯ ಗೊತ್ತಾಗುತ್ತೆ. ಅದನ್ನೇ ಮಾಡೋಣ ಅಂತ ಮಾರ್ನಿಂಗ್ ಇಂದ ಹುಡುಕ್ತಾ ಇದ್ದೀನಿ ಮಾವ. ನಿನ್ಗೇನಾರು ನೆನ್ಪಿದ್ಯಾ ಫೋನ್ ಎಲ್ಲಿ ಬಿಟ್ಟೆ ಅಂತ? ರಾತ್ರಿ
ಏನಪ್ಪ ಇದು ನಮ್ ಜೊತೆ ಇದ್ರೆ ನಮ್ಮ ನೆಮ್ಮದಿಯ ಕುಡಿಯಕ್ ಬಿಡಲ್ಲ. ಸೊ ಇದ್ ನಮ್ಗೆ ಬೇಡ. ಒಂದು ನಿಮಿಷ ಯಜಮಾನ್ರೆ ತಗೊಳ್ಳಿ ನಿಮ್ ಫೋನ್. ಎಲ್ಲಿತ್ತು? ರಾತ್ರಿ ಎಲ್ಲ ಪಾರ್ಟಿ ತುಂಬಾ ಜೋರಾಗಿತ್ತು ಅನ್ಸುತ್ತೆ. ಮೊಬೈಲ್ ಫೋನ್ ನ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಈಜಾಡಕ್ ಬಿಟ್ಟಿದ್ರ? ಒಣಗಿಸಿ ತಂದಿಟ್ಟಿದೀನಿ ನೋಡಿ. ಪಟ್ಟೆ ಒಣಗದಂಗೆ ಫೋನು ಒಣಗಿದೆ. ಹೌದು ಮಾವ. ಶಿಟ್, ಎಲ್ಲ ಕಾಂಟ್ಯಾಕ್ಟ್ ಡಿಲೀಟ್ ಆಗಿದೆ ಮಾವ. ಗಾಡಿ ಬೇರೆ ಈಗ್ಲೇ ಪಂಚರ್ ಆಗ್ಬೇಕಿತ್ತ? ಇದೆಲ್ಲ ನಿನ್ನಿಂದ್ಲೇ. ಅಯ್ಯೋ, ನಾನೇನ್ ಮಾಡ್ದೆ? ಆಗ್ಲೇ ಮನೆಗೆ ಹೋಗ್ತಿದ್ರೆ ಇದೆಲ್ಲ ಆಗ್ತಿತ್ತ? ಆಗ್ತಿರ್ಲಿಲ್ಲ ಅಂತ್ಯಾ. ಪಂಚರ್ ಆಗೋ ಟೈರು ಯಾವ ಟೈಮಲ್ಲಿ ಹೊರಟಿದ್ರು ಪಂಚರೇ ಆಗ್ತಿತ್ತು. ಈಗೇನ್ ನಿಂಗ್ ತಳ್ಳಕ್ ಬೇಜಾರ? ಬಿಡು, ನಾನೇ ತಳ್ತೀನಿ. ಫೋನ್ ಬೇರೆ ಡೆಡ್ ಆಗಿದೆ. ಯಾರ್ದೋ ಫ್ರೆಂಡ್ ಮನೆಗೆ ಡ್ರಾಪ್ ಮಾಡು ಅಂತ ಹೇಳಿ ಊರೆಲ್ಲ ಸುತ್ತಾಡ್ಸಿದೆ. ಊರೆಲ್ಲ ಸುತ್ತಾಡ್ಸದ್ನ? ಶಾಪಿಂಗ್ ಹೋಗೋಣ ಅಂದ್ರೆ ಬರ್ತಿದ್ಯಾ? ಇಲ್ಲ ತಾನೆ, ಮನೇಲಿ ಅಷ್ಟೇ. ಅದ್ರ ಬದಲು ಅನುಷ್ಕನ್ ಜೊತೆ ಪ್ಲೆಸೆಂಟ್ ಈವ್ನಿಂಗ್ನ ಸ್ಪೆಂಡ್ ಮಾಡ್ದೆ ಅನ್ಕೋ. ಸರಿ ಸರಿ, ಭಾಷಣ ಬಿಗಿ ಬೇಡ, ಸುಮ್ನೆ ಗಾಡಿ ತಳ್ಳು. ಟೈಮ್ ಆಗುತ್ತೆ. ಟೈಮ್ ಆಗುತ್ತಾ? ಯಾವ್ದಕ್ಕೆ? ಹಲೋ ಹಲೋ, ಯಾಕೆ ಮರ್ತೋಯ್ತಾ? ಹತ್ತು ಗಂಟೆ ಮೇಲೆ ಮನೆಗೆ ಹೋದ್ರೆ ಮನೆ ಬೀಗ ಒಳಗ್ ಸೇರ್ಸಲ್ಲ. ವಾವ್, ಸೋ ರೊಮ್ಯಾಂಟಿಕ್. ವೆದರ್ ನೋಡು ಎಷ್ಟ್ ಚೆನ್ನಾಗಿದೆ. ನಾನು ನೀನು ಇಬ್ಬರೇ ಕುತ್ಕೊಂಡು ಆಕಾಶದಲ್ಲಿ ಇರೋ ಸ್ಟಾರ್ಸ್ ನೆಲ್ಲ ಎಣಿಸ್ಬೋದು. ಹೋಗೋ. ದೊಡ್ಡಮ್ಮ ಹೇಗಿದ್ರು ಮನೇಲಿಲ್ವಲ್ಲ, ರೂಲ್ಸ್ ಫಾಲೋ ಮಾಡೋ ನೆಸೆಸಿಟಿ ಕೂಡ ಇಲ್ಲ. ಹೋದ್ರೆ ಅತ್ತೆ ಮಾತ್ರ ಅಲ್ಲ, ಮನೆಯವರೆಲ್ಲ ಸೇರ್ಕೊಂಡು ನಮ್ಮನ್ನ ಹೊದ್ದೋರಾಗ್ತಾರೆ. ಸೋ ಬೋರಿಂಗ್ ಯಾರ್. ನಾವಿಬ್ರು ಎಲ್ಲಾದ್ರೂ ಹೋಗಿ ಸ್ಟ್ರೀಟ್ ಫುಡ್ ತಿನ್ನೋಣ. ಇಡ್ಲಿ, ಚಿತ್ರಾನ್ನ, ದೋಸೆ. ವಾವ್, ಫಾರಿನ್ ಅಲ್ಲಿ ಬಂದ್ರು ನಿಂಗ್ ಈ ಸ್ಟ್ರೀಟ್ ಅಲ್ಲಿ ತಿನ್ನೋ ಬುದ್ಧಿ ಇನ್ನೂ ಹೋಗಿಲ್ಲ ಅಲ್ಲ? ನಿಂಗ್ ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡು. ಪ್ಲೀಸ್ ಕಣೋ, ಮಸಾಲ್ ದೋಸೆ ತಿನ್ನೋಣ, ಬಾರೋ. ಆಟ ಆಡ್ಬೇಡ, ಬೇಗ ಬಾ, ನಂಗೆ ಸುಸ್ತಾಗ್ತಿದೆ. ರಾಜಾ, ಬಂದೇ ಒಂದ್ ಐಸ್ ಕ್ರೀಮ್ ಕೊಡ್ಸೋ ಪ್ಲೀಸ್. ಈಗ ತಾನೇ ಹೊಟ್ಟೆ ತುಂಬಾ ತಿಂದೆ, ವಾಪಸ್ ಹಸಿವಾಗ್ತಿದ್ಯಾ? ನೀನೇನಾದ್ರೂ ಕೊಡ್ಸಿಲ್ಲ ಅಂದ್ರೆ ನಾನು ಇಲ್ಲೇ ಕೊಡ್ತೀನಿ. ಕೊಡಿಸ್ತೀನಿ.